ವಿಶೇಷ ಒಂದು ಸಮಾವೇಶ ಸಮಾರಂಭ ಇದೆ. ನಮ್ಮ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಗೆದ್ದಂತ ಒಂದು ಸಮಾರಂಭ. ಇವತ್ತು ಸೋಲ್ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ದಿವಸ ನಮ್ಮ ಮುಕ್ತವಾಗಿ ಎಲ್ಲ ವಿಷಯಗಳನ್ನ ಎಲ್ಲ ಕಾರ್ಯಕರ್ತರ ಮುಂದೆ ನಾನು ಮಾತನಾಡ. ಆದ್ರೆ ಇವತ್ತು ನೀವು ಗೆದ್ದಂತ ಒಂದು ಸಮಾರಂಭದಲ್ಲಿ ಇವತ್ತು ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ನಾವು ಇವತ್ತೆಲ್ಲ ಬಂದಿದ್ದೀವಿ. ಇವತ್ತು ನಿಮಗೆ ಸನ್ಮಾನ ಮಾಡಲಿಕ್ಕೆ ಬಂದಿದ್ದೀವಿ. ಯಾರು ಕೂಡ ಎದುರು ಅಂತ ಬೇಡ. ಗೆದ್ದ ಮೇಲೂ ಕೂಡ ಪಾಪ ಒಬ್ರು ಇಬ್ರು ಬಂದಿಲ್ಲ. ಹೇಳಿದ್ರಂತೆ ಇನ್ನ 5 ವರ್ಷ ಕಾಂಗ್ರೆಸ್ ಇದೆಯಲ್ಲ, ನಮ್ಗೆ ಅನುದಾನ ಇಲ್ಲ, ಅದು ಕಟ್ ಮಾಡ್ಬಿಡ್ತಾರೆ, ಅದಕ್ಕೆ ಬೇಡಪ್ಪ ಹೋಗೋದು ಗೊತ್ತಿರುತ್ತೆ. ಸರ್ಕಾರ ಅಪ್ಪದಿದ್ರೆ ರಾಜ್ಯದ ಜನರದು. ಇವತ್ತು ತೆರಿಗೆ ಹಣ ಯಾರದು? ಮತ್ತೆ ಈ ರಾಜ್ಯದ 6.5 ಕೋಟಿ ಜನರದು. ಯಾವ ಪಂಚಾಯಿತಿಗೂ ಕೂಡ ಅವರು ಅನುದಾನವನ್ನ ಕೋತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎದುರ್ಕೋಬೇಡಿ, ಅಲ್ಲ ಅನುದಾನ ಇಲ್ಲ ನೋಡಿ ಪಾಪ ಮಾಡಿರೋ ಕೆಲಸಕ್ಕೆ ಅನುದಾನ ಇಲ್ಲ ಅಂತಾರ. ಅಭಿವೃದ್ಧಿ ಎಲ್ಲ ಹೋಯ್ತು ನಮ್ ಕಾಲಕ್ಕೆ. ಸುಮ್ಮನೆ ಗ್ಯಾರಂಟಿ ಡಿಲೀಟ್ ಅಂತ ಹೇಳಿ ಬರೀ 2000ಕ್ಕೆ ನಮ್ಮ ರಾಜ್ಯನ ಮಾರಾಂತ ಪರಿಸ್ಥಿತಿ ಆಗಿದೆ. ಈ 1 ವರ್ಷದಲ್ಲಿ ನಿಮಗೆ ಗೊತ್ತಿರಲಿ ಎಲ್ಲ ಕೂಡ 85,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ದಾರೆ ರಾಜೇಶ್ ಜಿ. ಗೊತ್ತಲ್ಲ ತಮಗೆ 85,000 ಕೋಟಿ ರೂಪಾಯಿಯನ್ನ ಇವತ್ತು ಸಾಲ ಮಾಡಿದ್ದಾರೆ. ಈ 4 ವರ್ಷಕ್ಕೆ ಎಷ್ಟು ಮಾಡ್ತಾರಪ್ಪ? 5 ಲಕ್ಷ ಕೋಟಿ ಸಾಲ ಆಗ್ತದೆ. ಇವ್ರದೇ ಆಡಳಿತ ಇದೆ. ಪುಣ್ಯಾತ್ಮರು ಕಾಲಿಟ್ಟಪ್ಪ ಈ ರಾಜ್ಯಕ್ಕೆ. ಮಳೆಗಾಲೇ ಒಂದೇ ಮಳೆ ಪತ್ತೇ ಇದೆಯೋ ಏನೋ. ಅವತ್ತು ನನ್ನ ಜಗಳ ಮಾಡುದು ಎಂದೋ ನೀರಲ್ಲೋ ನೀವು ಡಾಕ್ಟ್ರು ಅಂತ. ಇವತ್ತು ಅಂತ ನೀರಿಂದಲೇ ಹೂವು, ಹಣ್ಣು, ತರಕಾರಿ ಎಲ್ಲೂ ಬೆಳೆದು ಜನರು ಸಂತೃಪ್ತಿಯಿಂದ ಈ ಕ್ಷೇತ್ರದಲ್ಲಿ ಇದ್ದಾರೆ. ಆ ಒಂದು ಸಂತೋಷ ನನ್ನ ಮನಸ್ಸಲ್ಲಿ ನಾನು ಸೋತಿರುವುದು. ಆದ್ರೆ ನನ್ನ ನೋವೇನು ಅಂತಂದ್ರೆ ಈ ಕ್ಷೇತ್ರ ಅಭಿವೃದ್ಧಿಯಿಂದ ಮರೀಚಿಕೆ ಆಗಿ ಸೋಲಾಗ್ತದಲ್ಲ ಈ ಕ್ಷೇತ್ರಕ್ಕೆ, ಆ ನೋವು ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಗರಸಭೆ 60 ಕೋಟಿ ರೂಪಾಯಿ ತಂದಿದ್ದೇನೆ ಅನ್ನೋ ನಂಬಿಕೆ ನಮ್ಮ ರಾಜ್ಯ ಸರ್ಕಾರ ಇದ್ದಲ್ಲ. 3 ವರ್ಷ ಟೆಂಡರ್ ಆಗಿದೆ, ಅದಕ್ಕಿನ್ನು ಕಾಮಗಾರಿ ಹೋಗಿ ಪೂಜೆ ಮಾಡಲಿಲ್ಲ. ಅದಕ್ಕೇನು ಪುಣ್ಯಪ್ಪ ಹೇಳಿ ಇನ್ನೊಂದು ಬೇರೆ ಆಕ್ಷನ್ ಪ್ಲಾನ್ ಕೊಡ್ತೀವಿ. ನಮ್ಮ ಕಾಂಗ್ರೆಸ್ ನಗರಸಭಾ ಸದಸ್ಯರು ಹೇಳಿದ್ರೆ ಅಲ್ಲಿ ಗೊತ್ತಾಗಲ್ಲ ಈ ತರ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ. ಹಾಗಾಗಿ